ಅವರ ಆರಂಭದ ದಿನಗಳು ನೋಡ್ಕೊಂಬರ್ತಾರೆ ಅಂದರೆ ಅವರು ಎಲ್ಲವನ್ನು ಕಲ್ತ್ಕೊ ಬಂದ್ರೆ ಫಿಲ್ಮ್ ಅಲ್ಲಿ ನಟನೆ ಕಲಿಯೋದಾಗಲಿ ಡೈರೆಕ್ಷನ್ ಇದನ್ನ ಕಲಿಯೋದಾಗಲಿ ಮೊದಲ ಸಿನಿಮಾ ಸೆಟ್ ವರ್ಕ್ ಮಾಡಿದ ಕಮಲ್ ಅವರ ಅನ್ನೋ ಒಂದು ಸಿನಿಮಾದಲ್ಲಿ ಒಂದಷ್ಟು ಕೆಲಸ ಮಾಡ್ತಾರೆ ಅಲ್ಲಿಂದ ನಟನಾಗಿ ದೊಡ್ಡ ಮಟ್ಟದ ಇರಲಿ ವಿಟ್ ಆಡು ವಿಳ್ಯಾಡಿ ಅವ್ರದ್ದು ಕಾಕ ಕಾಕ ಪ್ರತಿ ಪಾತ್ರ ಅವ್ರು ಬಂದು ನಿಂತಿದ್ದಾರೆ ಅಂದರೆ ಬಾಲಾಜಿ ಅವ್ರು ಬಿಟ್ಟು ಬೇರೆಯವ್ರ ನೆನಪೇ ಬರಲ್ಲ ಆ ಮಟ್ಟಿಗೆ ಅವರ್ಸ್ಕೊಬಿಡ್ತಾಯಿದ್ರು ಆ ನಟನೆ ಅನ್ನೋದು ಅವ್ರ ಕಡೆಯಿಂದ ನೀವು ತುಂಬ ಹತ್ತಿರದಲ್ಲಿ ನೋಡಿದ್ರಿಂದ ದಟ್ ಈಸ್ ಈಸ್ ಮೇನ್ ಸ್ಪೆಷಾಲಿಟಿ ಸರ್ ಏನಂದರೆ ಯಾವ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ಸ್ ಅಂದರೆ ಆ ಟೈಮಲ್ಲಿ ಅವ್ನು ಪೀಕಲ್ಲಿ ಇದ್ದಿದ್ದಾಗ ಈ ಕುಡ್ ಅವ್ರು ಡನ್ ಲಾಟ್ಸ್ ಆಫ್ ಫಿಲ್ಮ್ ತುಂಬ ರೋಲ್ ಸಿಕ್ತು ಬಟ್ ಇ ಡಿನ್ ಗೆಟ್ ಇನ್ ರಶ್ ಇನ್ ಟು ಎಲ್ಲ ಕ್ಯಾರೆಕ್ಟರ್ಲೂ ರಶ್ ಮಾಡಿಲ್ಲ ತನ್ನ ಮನಸ್ಸಿಗೆ ಇಡಿಸ್ಬೇಕು ಆ್ಯಂಡ್ ಈ ಶುಡ್ ಫೈಂಡ್ ಅನ್ ಎಕ್ಸ್ಪ್ಲನೇಷನ್ ಇದು ನಾನು ಮಾಡಿದೆ ಬೇರೆಯವ್ರು ಮಾಡಿದ್ರೆ ವೈ ವಿಲ್ ಇಟ್ ನಾಟ್ ಜಸ್ಟಿಫೈ ಯಾಕೆ ನಾನೇ ಮಾಡಬೇಕು ತನ್ನ ಇಷ್ಟು ಕ್ವಶನ್ ದ ಡೈರೆಕ್ಟರ್ ಅನ್ ಹಿಮ್ಸೆಲ್ಫ್ ಆ್ಯಂಡ್ ಅಲ್ಲಿ ಅವ್ರು ಏನು ಹೇಳ್ತಾರೋ ಈಸ್ ಟು ಲಿವ್ ಆಸ್ ದಟ್ ಕ್ಯಾರೆಕ್ಟರ್ ದಟ್ ವಾಸ್ ಎ ಸ್ಪೆಷಾಲಿಟಿ ಅದರಿಂದನೇ ಈ ವಾಸ್ ಏಬಲ್ ಟು ಡೂ ಓನ್ಲಿ ಲೆಸ್ ಫಿಲಮ್ಸ್ ಭಾಳ ಸೆಲೆಕ್ಟಿವ್ ಆಗಿರ್ತಿದ್ರು ಏನು ಬೇಕೋ ಅಷ್ಟು ಆ್ಯಂಡ್ ವೆರಿ ಹೆಲ್ಪಿಂಗ್ ನೇಚರ್ ಎಲ್ಲ ಜೊತೆಗಿರೋ ಟೆಕ್ನಿಷಿಯನ್ಸ್ ಆಗಲಿ ಯಾರೇ ಆಗಲಿ ಹತ್ರ ಹೋಗಿ ಏನಾದರೂ ಇರ್ತೀವಿ ಅವ್ರ ಫೇಸಿಂಗ್ ಟ್ರಬಲ್ ಅಂದರೆ ಈಸ್ ಟು ಗೋ ಜಾಯಿನ್ ದಮ್ ಅಂಡ್ ಫಿನಿಷ್ ಇಟ್ಟರ್ ಫುಲ್ ಆ ಥರ ಇವಸ್ ಎಲ್ಲ ಟೆಕ್ನಲ್ ಆಸ್ಪೆಟ್ಲಲ್ಲಿ ಚೆನ್ನಾಗಿ ಪಳಗಿದ್ವು ಸರ್ ನೀವು ಹೇಳಿ ಅಂದರೆ ಒಂದಷ್ಟು ಇಂಟ್ರ್ಯೂಗಳು ನೋಡ್ತಾ ಅವ್ರದ್ದು ಮಾತಾಡ್ತಾ ಇದ್ದರು ವಿಟ್ಯಾಡು ವಿಡಿಯೋದನ್ನು ಆಡೋ ಆದಮೇಲೆ ಒಂದು ಪಾತ್ರ ಮಾಡಿಲ್ಲ ಆ ಕ್ಯಾರೆಕ್ಟರ್ ನೋಡಿದ ಮೇಲೆ ಕ ರಜನಿಕಾಂತ್ ಅವ್ರು ಸಿನಿಮಾ ನೋಡ್ತಾರೆ ನೋಡಾದ್ಮೇಲೆ ಆ ಕ್ಯಾರೆಕ್ಟರ್ ಮಾಡಿರೋರು ಯಾರು ಅಂತಂದ್ರೆ ಕರ್ಶಿಟ್ಟು ಮಾತಾಡ್ದಾಗ ಗೊತ್ತಾಗುತ್ತೆ ತುಂಬಾ ಹತ್ತಿರದ ಸಂಬಂಧ ಅಂತ ನೋಡಿ ಅವಾಗ ಏನು ಮಾತಾಡಿದ್ರಂತೆ ಅಂತ ನೋಡಿ ರಜಿನಿ ಸರ್ ಅವಾಗ ನಾನು ಏನ್ ಮಾತಾಡಿದ್ರಂತೆ ಅಂತ ಬಾಲಾಜಿ ಅವ್ರ ಜೊತೆಗೆ ಯಾಕಂದ್ರೆ ಪಾತ್ರ ನೋಡಾದ್ಮೇಲೆ ಅವ್ರಿಗೆ ಗೊತ್ತಿರ್ಲಿಲ್ಲ ಸಿದ್ಲಿಂಗ ಅವ್ರ ಕುಟುಂಬಕ್ಕೆ ಗ್ರೇಟ್ ಫ್ಯಾನ್ ಆಫ್ ಅಪ್ಪ ಸ್ಟಿಲ್ ಅ ವೆರಿ ಗ್ರೇಟ್ ಫ್ಯಾನ್ ಅಪ್ಪ ಅಪ್ಪ ಅಂದ್ರೆ ಒಂದು ಬಹಳ ದೊಡ್ಡ ರಿಗಾರ್ಡ್ಸ್ ಇದೆ ಯಾಕಂದ್ರೆ ಬಾಲಚಂದ್ರ ಸರ್ ಅಪ್ಪ ಇವರೆಲ್ಲನೇ ರಜಿನಿ ಸರ್ಗೆ ಪಾಸ್ ಹಾಕಿದ್ವಿ ಇನ್ಸ್ಟಿಟ್ಯೂಟ್ ಅಲ್ಲಿ ಅವ್ರು ಓದುವಾಗ ಸೊ ದೀಸ್ ಪೀಪಲ್ ಅವ್ರ ಜಡ್ಜಸ್ ಅವಾಗ ಅಪ್ಪ ಅಂದ್ರೆ ಯಾವ ಯಾವಾಗಿಂದ ಈಗಲೂ ಬಹಳ ಗೌರವ ಇದೆ ಆ್ಯಂಡ್ ಅಣ್ಣ ನಾವೆಲ್ಲ ಅವ್ರ ಹತ್ರ ಭಾಳ ಆತ್ಮೀಯವಾಗಿದೆ ಸೊ ವೆನ್ ಈ ಫೌಂಡ್ ಡ್ಯಾನಿಯಲ್ ಬಾಲಜಿ ಈಸ್ ರಿಲೇಟೆಡ್ ಟು ಅಸನ್ ಈ ಬಿಕಮ್ ವೆರಿ ಕ್ಲೋಸ್ಟ ಮೋರ್ ಓವರ್ ತನ್ನ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ನೋಡಿಬಿಟ್ಟು ಭಾಳ ಹೀರೋಸ್ ಸರ್ ನಾವು ಒಂದು ಫ್ಯಾನ್ ಬಾಲಾಜಿ ಏನು ಮಾಡ್ತೀರ ನಿಮ್ಮ ಪರ್ಫಾರ್ಮೆನ್ಸ್ ಆ ಥರ ಅವ್ರ ಎನ್ಕರೇಜಿಂಗ್ ಕರೆಕ್ಟ್ ಇನ್ಕ್ಲೂಡಿಂಗ್ ಕಮಲ್ ಸರ್ ಆಗಲಿ ಯಾರನ್ನಾಗಲಿ ಎವ್ರಿ ಒನ್ ವೆರಿ ವೆರಿ ಇಂಪ್ರೆಸ್ಡ್ ವಿತ್ ದಿಸ್ ಆ್ಯಕ್ಟಿಂಗ್ ಪ್ರೋವರ್ ಆ ಸ್ಟೈಲ್ ಆಗಲಿ ಅವ್ರು ಮಾತಾಡೋಸ್ ಇದಾಗಲಿ ಸ್ಪೀಡಾಗಲಿ ಅವ್ರ ವಾಯ್ಸ್ ಆಗಲಿ ಎಂತವ್ರಿಗೂ ಒಂದ್ಸರು ನೋಡ್ಲೇಬೇಕಪ್ಪ ಇವ್ರ ತೆರೆ ಮೇಲೆ ನೋಡ್ತಾರೆ ನೋಡ್ತಾ ಇರಬೇಕು ಅಂತ ಅನ್ಸುತ್ತೆ ಜೊತೆಗೆ ಆ ಹೇರ್ ಸ್ಟೈಲ್ ಸರ್ ಅದ ಅಣ್ಣವ್ರದ ಮುರೀಸರದಾಗ್ಲಿ ತುಂಬಾ ಸಾಫ್ಟ್ ಆ ಹೇರ್ ಸ್ಟೈಲ್ ಹಿಂಗನ್ನೋದಾಗ್ಲಿ ಅದೆಲ್ಲ ಅಂದ್ರೆ ಲುಕ್ಸ್ ಈಸ್ ನಾಟ್ ಲುಕ್ ತುಂಬಾ ಲುಕ್ಸ್ ಅಲ್ಲಿ ನಾನು ಕಾನ್ಸಂಟ್ರೇಟ್ ಮಾಡಬೇಕಂತ ಕ್ಯಾರೆಕ್ಟ್ರೇ ಅಲ್ಲ ಅವರು ಇವಾಗ ಮೇಕಪ್ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ನಾನು ಹೀಗೆ ವೇರ್ ಮಾಡ್ಬೇಕನ್ನ ಇಷ್ಟು ಪೋಟ್ರೆ ದಟ್ ಕ್ಯಾರೆಕ್ಟರ್ ಸೋ ಬ್ಯೂಟಿಫುಲ್ ಸೊ ದಟ್ ವಾಸ್ ಇಸ್ ಪ್ಲಸ್ ಪಾಯಿಂಟ್ ಮೋರ್ ದೆನ್ ಕಾನ್ಸಂಟ್ರೇಟಿಂಗ್ ಆನ್ ಲುಕ್ಸು ಮೇಕಪ್ ಮೇಕಪ್ಪಲ್ಲ ನೀವು ನೋಡಿದೆ ಎಲ್ಲ ಈ ಸ್ಟಿಲ್ ಲುಕ್ ಡಾರ್ಕ್ ದಟ್ ಈಸ್ ಒನ್ಲಿ ಬಿಕಾಸ್ ಈ ಡಸನ್ ಕಾನ್ಸಂಟ್ರೇಟ್ ಮಚ್ಚೊಂದು ಮೇಕಪ್ ಮೇಕಪ್ ಮೇಕಪ್ಪಲ್ಲಿ ಎಲ್ಲಿ ಕಾನ್ಸನ್ಟ್ರೇಟ್ ಮಾಡಿ ಈ ಏಟ್ ಬಿದ್ದಿರೋದು ಈ ಎಫೆಕ್ಟ್ಸ್ ಇರೋದು ಬಿಡಿ ಅದಕ್ಕೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾರೆ ನಾಟ್ ಆನ್ ಮೇಕಿಂಗ್ ಹಿಮ್ಸೆಲ್ಫ್ ಲುಕ್ ಫೇರ್ ಬೆಳ್ಳಗೆ ಕಾಣಿಸ್ಬೇಕು ನಾನು ಆ ಥರ ಒಂದು ಇದೆಲ್ಲ